ಅದೇ ಕಾಲಗಳಾಯ್ತು. ಅಧ್ಯಕ್ಷೆ, ನಿನ್ನೆ ಇವತ್ತು ಏನು ಇವ್ರು ಮಾಡ್ತಾ ಇದಾರಲ್ಲ, ಇದು ಪಶ್ಚಾತ್ತಾಪದ ಪ್ರತಿಭಟನೆ. ಏಕೆಂದ್ರೆ ಪಾಪ ಅವ್ರ ಕೈಯಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ. ನಾವು ಈ ಜನರಿಗೆ, ಈ ರಾಜ್ಯದ ಜನರಿಗೆ ನೋವನ್ನ ನಮ್ಮ ಕೈಯಲ್ಲಿ ತಿಳ್ಕೊಳಕ್ ಆಗದೆ ಕಾಂಗ್ರೆಸ್ ಅವ್ರು ತಿಳ್ಕೊಂಡು ಅವ್ರಿಗೊಂದು ಪರಿಹಾರ ಕೊಟ್ಟಿದಾರಲ್ಲ ಅಂತೇಳಿ ಅವ್ರ ಕೈಯಲ್ಲಿ ಪಶ್ಚಾತ್ತಾಪದ ಪ್ರತಿಭಟನೆ ಇವತ್ತು ಮಾಡ್ತಾ ಇದ್ದಾರೆ. ಈ ರಾಜ್ಯದ ಜನರಿಗೆ ಮೋಸ ಮಾಡ್ತಾರೆ. ಇವ್ರ ಮ್ಯಾನಿಫೆಸ್ಟೋ ಏನೇನು ಕೊಟ್ಟಿದ್ರು ಪಶ್ಚಾತ್ತಾಪ ಪಡಬೇಕು. ಆಯ್ತು, ಈಗ ಚರ್ಚೆ ಮಾಡಿದಾಗ ನಾವು ಮಾತಾಡ್ತೀನಿ. ಈಗ ಚರ್ಚೆಗೆ ಎಲ್ಲರಿಗೆ ಅವಕಾಶ ಇದೆ ನೋಡಿ. ಅಶೋಕ್ ಅವರೇ, ಅಶೋಕ್ ಅವರೇ, ಅಶೋಕ್ ಈಗ ಬೆಲೆ ಏರಿಕೆಲ್ಲ, ಕ್ರೂಡ್ ಆಯಿಲ್ ಬೆಲೆ ಇವತ್ತು ಕೆಳಗೆ ಹೋಗಿದೆ. ಮೊದಲು ಇವರೆಲ್ಲ ಹೋಗಿ ಪ್ರೈಮ್ ಮಿನಿಸ್ಟರ್ಗೆ, ಎಂ ಎಲ್ ಎಗಳು, ಎಂ ಪಿಗಳು ಕರ್ಕೊಂಡು ಹೋಗಿ ಅಲ್ಲಿ ಧರಣಿ ಮಾಡ್ಲಿ. ಯಡಿಯೂರಪ್ಪ ಇಲ್ಲ ಉತ್ತರ ಕೊಡುವಾಗ, ಇದು ಚರ್ಚೆಗೆ ಅವಕಾಶ ಕೊಡೋದಂತ ಅಲ್ಲ, ನೀವು ತೀರ್ಮಾನ ಮಾಡಿ. ಅಕಾರ್ಡಿಂಗ್ ಟು ಮೀ ದಿಸ್ ಇಸ್ ನಾಟ್ ಎನ್ ಇಶ್ಯೂ ಫಾರ್ ಅರ್ಜೆಂಟ್ಮೆಂಟ್ ಮೋಷನ್. ಅರ್ಜೆಂಟ್ಮೆಂಟ್ ಮೋಷನ್ ಅಂದ್ರೆ ಯಾವ್ದಾದ್ರು ಒಂದು ಎಮರ್ಜೆನ್ಸಿ, ಪಬ್ಲಿಕ್ ಇಂಪಾರ್ಟೆನ್ಸ್ ಇರಬೇಕು. ಇದೇನು ಎಮರ್ಜೆನ್ಸಿ ಅಲ್ಲ. ಇವ್ರು ಏನೇನು ಮಾತು ಕೊಟ್ಟಿದ್ರು, ಇದಕ್ಕೇನು ಉತ್ತರ ಇತ್ತು, 600 ಭರವಸೆಗಳನ್ನು ಏನ್ ಕೊಟ್ಟು ಪ್ರತಿ ಒಂದು ಸಂದರ್ಭದಲ್ಲೂ ನೋಡಿ. ಫಸ್ಟ್ ಅವ್ರಿಗೆ ಹೇಳ್ತಾ ಇದ್ದೀನಿ, ರೈತರು ಈಗ ಈಗ ಅಶೋಕ್ ಅವರು ಚರ್ಚೆ ಅವಕಾಶ ತಗೊಳ್ಬಹುದು. ಮತ್ತೆ ಮೊದಲನೇ ಸಚಿವ ಸಂಪುಟ ಸಭೆಯಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ ಮುಖ್ಯಮಂತ್ರಿ ಮಾತಾಡಕ್ಕೇನಿಲ್ಲ, ಮಾನಮರ್ಯಾದೆ ಇರ್ಬೇಕು ನಿಮ್ಗೆ, ಮಾನಮರ್ಯಾದೆ ನಿಮ್ಗೆ. ಈಗ ನೋಡಿ, ಈಗ ಅಶೋಕ್ ಮಾತಾಡಕ್ಕೆ ಈಗ ತೀರ್ಮಾನ ಪ್ರೌಡ್ ಅಶೋಕ್ ಅವರು, ನೀವು ಬಹಳ ಸವಿವರವಾಗಿ ತಮ್ಮ ನಿಲುವಳಿ ಪ್ರಸ್ತಾವನೆ ತಾವಿವತ್ತು ತಗೊಳ್ಳಿ. ಇದನ್ನ ದಯವಿಟ್ಟು ತಾವು ರಿಜೆಕ್ಟ್ ಮಾಡಬೇಕು.